ನನ್ಗೆ ಇವತ್ತು ಬೇಗ ಮಾಡೋವಂಥದ್ದು ಏನು ಅಂತ ಹೊಳಿಲಿಲ್ಲ. ಸೊ ಈ ಬದನೆಕಾಯಿ ಚಟ್ನಿ ಮಾಡಿದೆ. ಇದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಒಗ್ಗರಣೆ ಹಾಕಬೇಕು, ಆವಾಗಷ್ಟೇ ಇದು ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಬನ್ನಿ ನೋಡ್ಕೊಂಬೋಣ ಇದು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ವೆಲ್ಕಮ್ ಟು ಮೈ ಚಾನಲ್ ತಾರಾ ಆನ್ ಪಾಯಿಂಟ್. ನನ್ನ ಹತ್ರ ಒಂದೇ ಒಂದು ಬದನೆಕಾಯಿ ಇತ್ತು. ಸೊ ಅದನ್ನೇನು ಮಾಡಿದೆ, ತಪ್ಪು ತಪ್ಪಕ್ಕೆ ಹೆಚ್ಕೊಂಡೆ. ಈಗೇ ಹೆಚ್ಕೋಬೇಕು ಅಂತ ಏನಿಲ್ಲ, ನೀವು ಯಾವ ಶೇಪಲ್ಲಾದ್ರೂ ಹೆಚ್ಕೋಬೋದು. ಆಮೇಲೆ ಒಂದು ಟೊಮ್ಯಾಟೊ ಹೆಚ್ಕೊಂಡೆ, ಆಮೇಲೆ ಒಂದು ಈರುಳ್ಳಿ ಸದ್ಯಕ್ಕೆ ಇದು ಮೂರನೇ. ಒಂದು ಬಾಣಲಿನಲ್ಲಿ ಒಂದು 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹೆಚ್ಕೊಂಡಿರೋಂಥ ತರಕಾರಿ ಎಲ್ಲ ಹಾಕಬೇಕು. ಹಾಕಿಬಿಟ್ಟು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಬೇಕು. ಅದ್ರ ಜೊತೆಗೆ ಒಂದು 4-5 ಎಸಳು ಬೆಳ್ಳುಳ್ಳಿ ಸಹ ಹಾಕಿ ಬಾಡಿಸ್ಕೊಳ್ಳಿ. ಅದು ಸ್ವಲ್ಪ ಬಾಡಾದಮೇಲೆ ಏನು ಮಾಡಬೇಕು, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬಿಡಬೇಕು. ಯಾಕೆಂದರೆ ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿರೋಂಥ ನೀರಿನಂಶ ಎಲ್ಲ ಬಿಟ್ಕೊಳ್ಳುತ್ತೆ, ಜೊತೆಗೆ ಅದರಲ್ಲೇ ಬೇಯುತ್ತೆ. ನೀವು ಮತ್ತೆ ಎಕ್ಸ್ಟ್ರಾ ಅಡಿಷನಲ್ಲಾಗಿ ನೀರು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಇದನ್ನು ಕೈ ಆಡ್ಸಿದ ಮೇಲೆ ಸ್ವಲ್ಪ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ. ಅದು ಸಾಫ್ಟ್ ಆಗುತ್ತೆ, ಅಷ್ಟು ತನಕ ಬೇಯಿಸಿದ್ರೆ ಸಾಕು. ನೋಡಿ ಈಗ ಸಾಫ್ಟ್ ಆಗಿದೆ, ಇದು ಬದನೆಕಾಯಿ ಆಲ್ಮೋಸ್ಟ್ ಎಲ್ಲ ಬೆಂದೋಗಿದೆ. ಇದಕ್ಕೆ ನಾವೇನು ಮಾಡಬೇಕು ಅಂದರೆ 1/2 ಟೀಸ್ಪೂನಷ್ಟು ಅರಿಶಿನ ಪುಡಿ ಮತ್ತು 1 ಟೀಸ್ಪೂನಷ್ಟು ಖಾರದ ಪುಡಿ, 1 ಟೀಸ್ಪೂನಷ್ಟು ಧನಿಯಾ ಪುಡಿ, 1/2 ಟೀಸ್ಪೂನಷ್ಟು ಜೀರಿಗೆ ಪುಡಿ, ಇದಿಷ್ಟನ್ನು ಹಾಕಿ ಸ್ವಲ್ಪ ಹುರಿಬೇಕು. ಇದು ಹಾಕಿದಾಗ ನಿಮಗೆ ಒಳ್ಳೆ ಫ್ಲೇವರ್ ಬರುತ್ತೆ, ಅದು ಎಣ್ಣೆಗೆ ಡೈರೆಕ್ಟಾಗಿ ಹಾಕಿದಾಗ. ಯಾವಾಗಲೂ ನೀರೊಳಗಡೆ ಹಾಕಿದ್ರೆ ಅದರದೇ ಬೇರೆ ಫ್ಲೇವರ್ ಕೊಡುತ್ತೆ. ಈ ರೀತಿ ಡೈರೆಕ್ಟಾಗಿ ಎಣ್ಣೆ ಒಳಗೆ ಹಾಕೋದ್ರಿಂದ ಅದರದೇ ಬೇರೆ ಫ್ಲೇವರ್ ಕೊಡುತ್ತೆ. ಹಾಗೆಯೇ ಆ ಸೌಟಲ್ಲೇ ಸ್ವಲ್ಪ ಸ್ಮ್ಯಾಷ್ ಮಾಡಿದ್ರೆ ಸಾಕು ನೀವು ಅದನ್ನು. ಆಮೇಲೆ ಒಂದು 2 ಟೀಸ್ಪೂನಷ್ಟು ಜಾಸ್ತಿ ಹಾಕಬೇಡಿ ನೀರನ್ನು, ಹಾಕಿದ್ರೆ ಅವಾಗ ಏನಾಗುತ್ತೆ, ಬಾಣಲಿಯಿಂದ ಬಿಡ್ತಾ ಹೋಗುತ್ತೆ ಅದು ಚಟ್ನಿ. ನೋಡಿ ಇಲ್ಲಿ ಯಾವ ರೀತಿ ಬಿಟ್ಕೊಂಡಿದೆ ಅಂತ. ಸೊ ಇದು ಇಷ್ಟೇ ಚಟ್ನಿ ರೆಡಿ ಆಯಿತು. ಇದನ್ನು ನಾವೇನು ಮಾಡಬೇಕು, ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಮಾಮೂಲಿ ನೀವು ಕರ್ಬೇವಿನ ಸೊಪ್ಪು ಸಾಸಿವೆ ಆದಲ್ಲ, ಸ್ವಲ್ಪ ಡಿಫ್ರೆಂಟಾಗಿರೋ ಒಗ್ಗರಣೆ. 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹೀಟ್ ಮಾಡ್ಕೋಬೇಕು. ಅದರೊಳಗಡೆ ಈ ಸಾಸಿವೆ ಹಾಕಬಾರ್ದು, ಅದ್ರ ಬದಲು ಏನು ಮಾಡಬೇಕು ಅಂದರೆ ಎಳ್ಳು. ಎಳ್ಳನ್ನು ಹಾಕಿ ಅದು ಸ್ವಲ್ಪ ಚಟಪಟ ಆದಮೇಲೆ ಅದಕ್ಕೆ 1 ಟೀಸ್ಪೂನಷ್ಟು ಖಾರದ ಪುಡಿ ಹಾಕಬೇಕು. ಅದು ಒಳ್ಳೆ ಫ್ಲೇವರ್ ಬರುತ್ತೆ ಆ ಎಣ್ಣೆನಲ್ಲಿ ಹಾಕ್ತಿದ್ದಂಗೆ ಖಾರದ ಪುಡಿ. ಅದನ್ನು ಇದ್ರ ಮೇಲೆ ಒಗ್ಗರಣೆ ಹಾಕಬೇಕು. ಮೇಲೆ ಸೀಸನಿಂಗಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ರೊಟ್ಟಿಗೆ, ಇವನ್ ಅನ್ನಕ್ಕೆ ಸಹ ಕಲಸ್ಕೊಬೋದು, ತುಂಬ ಬೇಗ ಆಗುತ್ತೆ. ಒಂದ್ಸಲ ಮಾಡಿ ನೋಡಿ, ಹಾಗೆಯೇ ಕಮೆಂಟಲ್ಲಿ ಹಾಕಿ ಹೇಗಾಗಿತ್ತು ಅಂತ ಹೇಳ್ಬಿಟ್ಟು. ಈ ರೀತಿ ಇನ್ನೂ ತುಂಬ ವೀಡಿಯೋಸ್ ಹಾಕ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.